ಇಲ್ಲಿ ಪ್ರಶ್ನೆ ಆ್ಯಕ್ಚುಲಿ ಈಗ ನನ್ನ ಮನೆಗೇನು ಲೈಟಿಂಗ್ ಇದು ಬಿಟ್ಟಿದ್ರಲ್ಲ, ಅದು ಅಂಥ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಶಕ್ತಿನ ಬಳಕೆ ಮಾಡಲ್ಲ. ನನಗೆ ಟೆಕ್ನಿಕಲಿ ನಾನು ತೆಗೆದುಕೊಂಡಂಥ ಒಂದು ಇನ್ಫಾರ್ಮೇಷನ್ನು ಅವತ್ತು ನಮ್ಮ ಮನೆಗೆ ಬಿಟ್ಟಿರ್ತಕ್ಕಂಥ ಆ ವಿದ್ಯುತ್ ಶಕ್ತಿ ಏನಿದೆ ಆ ಸೀರಿಯಲ್ ಸೆಟ್ಗೆ ಅದು <1 kW ಬರುತ್ತೆ ಅಂತ ಹೇಳಿದ್ರು. <1 kW ಬರುತ್ತೆ, ಅದ್ರ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಟೆಕ್ನಿಕಲಿ ಅದರ ಬಗ್ಗೆ ವಿಷಯ ತಿಳ್ಕೊಂಡಂಥವ್ರು ನನಗೆ ಹೇಳದಂಥದ್ದು. ಆದರೆ ಇವರು 2.5 kW ರೇಟ್ ಫಿಕ್ಸ್ ಮಾಡ್ಕೊಂಡ್ರು. ಅದಕ್ಕೆ ಅವರೆಲ್ಲ ಲೆಕ್ಕ ತಗೊಂಡ್ರು, ಫಿಕ್ಸೆಡ್ ಚಾರ್ಜಸ್ಸು 3 kVಗೆ ತಗೊಂಡ್ರು ಇಂಟು 110 ರೂಪೀಸ್ ಅಂದರೆ 990 ಆಯಿತು. 2.54 kW 7 days ಅಟ್ ಯೂನಿಟ್ ಪರ್ ಡೇ 4 ಯೂನಿಟ್ ಇದ್ದು ತಗೊಂಡು ದಟ್ ಈಸ್ ಅಮೌಂಟ್ ಇಂಟು 71 ಯೂನಿಟ್ ಅಂತ ಕೊಟ್ಟಿದ್ದಾರೆ ಬಿಲ್ಲಲ್ಲಿ. 71 ಯೂನಿಟು ಕೊಟ್ಟಿದ್ದಾರೆ. ಅದರ ಇದು 1491 ರೂಪಾಯಿ ವಿತ್ 3 times ಪೆನಾಲ್ಟಿ 71 ಯೂನಿಟಿಗೆ. ಅದೆಲ್ಲ ಲೆಕ್ಕ ತೆಗೆದ್ರೆ ಈ ಟ್ಯಾಕ್ಸ್ ಎಲ್ಲ ತಗೊಂಡ್ರು ಟೋಟಲ್ ನಿಮಗೆ 2526 ರೂಪಾಯಿ ಬರುತ್ತೆ. ಇಲ್ಲಿ ನಾನು ಮನೆಗೆ ರೆಗ್ಯುಲರ್ ತೊಗೊಂಡಿದ್ದೀನಲ್ಲ ಪರ್ಮಿಷನ್ ವಿದ್ಯುತ್ ಶಕ್ತಿ ಉಪಯೋಗ ಮಾಡಲಿಕ್ಕೆ, ನನಗಿರ್ತಕ್ಕಂಥ ಲಿಮಿಟು 33 kW. ಅದಕ್ಕೆ 2000 ರೂಪಾಯಿ ಕಾಂಪೌಂಡ್ ಅಮೌಂಟ್ ಕಟ್ಟಕ್ಕೆ ಹಾಕಿದ್ದಾರೆ. ಅದು 66,000 ಸೇರಿ 68,000 ಕೊಟ್ಟಿದ್ದಾರೆ. ನಾನು ಇದನ್ನು ಪ್ರೊಟೆಸ್ಟ್ ಮಾಡೇ ಲೆಟ್ರ್ ಕೊಟ್ಟಿದ್ದೆ. ನಾವು ನೀವೇನು ಬಿಲ್ ಕೊಟ್ಟಿದ್ದೀರಿ ಆ ಬಿಲ್ನ ಅಮೌಂಟನ್ನು ಕಟ್ತಾ ಇದ್ದೆ ನಾನು. ನೀವೇನು ಬಿಲ್ಲನ್ನು ಕ್ಲೈಮ್ ಮಾಡಿದಿರಿ ನನಗೆ ಇಷ್ಟು ಕಟ್ಟಬೇಕು ಅಂತೇಳಿ, ಇದರಲ್ಲಿ ಎಷ್ಟು ನಿಮ್ಮ ಎರರ್ಸ್ ಇದೆ, ಯಾವ ಆಧಾರದ ಮೇಲೆ ಮಾಡಿದ್ದೀರಿ? ಇನ್ನು ಪ್ರೊಟೆಸ್ಟು ನಾನು ಹಣವನ್ನು ನೀವೇನು ಬಿಲ್ ಕೊಟ್ಟಿದ್ರೆ ಅಷ್ಟಕ್ಕೂ ಕಟ್ತಾ ಇದ್ದೇನೆ. ಆದರೆ ಇದ್ರ ಬಗ್ಗೆ ಪುನರ್ವಿಮರ್ಶೆ ಮಾಡಿ ನೀವು ನಿಮ್ಮ ರೆಗ್ಯುಲೇಷನ್ನು ರೂಲ್ಸ್ನಲ್ಲಿ ಏನಿದೆ ಅದರ ಲೆಕ್ಕಾಚಾರದಲ್ಲಿ ನೀವು ಏನು ತಗೋಬೇಕಾಗಿದೆ ಅಮೌಂಟು ಅದನ್ನು ಪುನರ್ಪರಿಶೀಲನೆ ಮಾಡಿ ಮುಂದೆ ಬರ್ತಕ್ಕಂಥ ನನ್ನ ಮನೆಯ ಬಿಲ್ ಏನಿದೆ ಅದಕ್ಕೆ ಈ 68,000 ನಾನೇನು ಕಟ್ಟಿದ್ದೇನೆ ಇನ್ನು ಪ್ರೊಟೆಸ್ಟ್ ಮಾಡೋನು. ನೀವು ಮಾಡಿರ್ತಕ್ಕಂಥ ಬಿಲ್ ಸರಿ ಇಲ್ಲ ಅಂತೇಳಿ ನಿಮಗೆ ಅದು ಸರಿ ಕಂಡ್ರೆ ಅದಕ್ಕೆ ನಾನು ಕಟ್ಟಿರ್ತಕ್ಕಂಥ ಅಮೌಂಟನ್ನು ಅಡ್ವಾನ್ಸ್ ಅಂತ ಟ್ರೀಟ್ ಮಾಡಿ ಮುಂದಿನ ಬಿಲ್ಗಳಲ್ಲಿ ಡಿಡಕ್ಟ್ ಮಾಡಬೇಕು ಅಂತಲೂ ಡೀಟೇಲ್ ಅವರಿಗೆಲ್ಲ ಯಾವ ರೀತಿ ಇದೆ ಅಂತಕ್ಕಂಥದ್ದು ಬರೆದಿದ್ದೇನೆ. ಇಲ್ಲಿ ಬರಬೇಕಾಗಿರೋದು ಬ್ರದರ್ 71 ಯೂನಿಟ್ ಅಂತ ಅವರೇ ಬರ್ಕೊಂಡಿದ್ದಾರೆ. 71 ಯೂನಿಟ್ ಇಂಟು 4 times 3 times ಆಗ್ತಾರಲ್ಲ 25,000 ಬರಬೇಕಾಗಿದ್ದು. ಅದು ಆ ಲೆಕ್ಕಾಚಾರದಲ್ಲಿ ಅವರು ಅಲ್ಲಿ ಆ ಮನೆಗೆ ಯೂಸ್ ಮಾಡಿದ್ರೆ ಅವತ್ತು ಇದನ್ನು ಕಳತನದ ವಿದ್ಯುತ್ ಶಕ್ತಿ 1 kW ಕಡಿಮೆ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಇದೇನೋ ಕಳತನ ಮಾಡಿಬಿಟ್ಟವನೇ ಕರೆಂಟ್ ಕಳ್ಳ ಅಂತ ಹೇಳ್ತಾರಲ್ಲ. 1 kW ಕಡಿಮೆ ಕರೆಂಟನ್ನು ಉಪಯೋಗ ಆಗಿರೋದು.